ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಕಾಲಿಗಾದ ಗಾಯ ಹೇಗೆ ನಡಿಬೇಕು ಅಂತ ಕಲಿಸ್ಕೊಡುತ್ತೆ, ಆದರೆ ಮನಸ್ಸಿಗಾದ ಗಾಯ ಹೇಗೆ ಬದುಕಬೇಕು ಅಂತ ಕಲಿಸ್ಕೊಡುತ್ತೆ. ನಾಯಿಗೆ 3 ದಿನ ಊಟ ಹಾಕಿ ನೋಡಿ, 3 ವರ್ಷ ನೆನ್ಪಿಟ್ಕೊಳ್ಳುತ್ತೆ. ಆದರೆ ಅದೇ ಮನುಷ್ಯನಿಗೆ 3 ವರ್ಷ ಊಟ ಹಾಕಿದ್ರೆ 3ದಿನಕ್ಕೆ ಮರೆತು ಬಿಡ್ತಾನೆ. ಯಾರು ನಿಮ್ಮ ಜೊತೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಆಡ್ತಾರೆ, ಕೋಪ ಮಾಡ್ಕೊತಾರೆ, ಅವರನ್ನು ಯಾವತ್ತೂ ದೂರ ಮಾಡ್ಕೋಬೇಡಿ. ಯಾಕೆ ಅಂದರೆ ಅವರು ಪ್ರತಿ ಕ್ಷಣ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ನೀವೇ ಪ್ರಪಂಚವಾಗಿರ್ತೀರ. ನಿಮ್ಮ ಮಾತಿಗೆ ಎಲ್ಲಿ ಬೆಲೆ ಇದೆಯೋ ಅಲ್ಲಿ ಮಾತಾಡಿ. ಸುಮ್ಮನೆ ಎಲ್ಲೆಲ್ಲೋ ಮಾತಾಡಿ ನಿಮ್ಮ ಮತ್ತು ನಿಮ್ಮ ಮಾತಿಗೆ ಬೆಲೆ ಕಳ್ಕೋಬೇಡಿ. ನಮಗೆ ಎಷ್ಟೇ ಕಷ್ಟ ಬಂದರೂ ನಮ್ಮ ಮನೆಯ ಕಷ್ಟ ಸುಖಗಳನ್ನು ಯಾರ ಹತ್ರನೂ ಹಂಚ್ಕೋಬೇಡಿ. ಇರುವ ಸಂಬಂಧ ದೂರವಾದಾಗ ನಮ್ಮನ್ನು ಹಾಡಿಕೊಂಡು ನಗೋರೆ ಜಾಸ್ತಿ. ಯಾಕೋ ಮನಸ್ಸಿಗೆ ಎಲ್ಲ ಇದ್ದರೂ ಒಬ್ಬಂಟಿ ಅನ್ನಿಸ್ತಿದೆ. ನಾವು ಬೇಜಾರಾಗಿದ್ದೀವಿ ಅಂದರೆ ಅದು ಅವ್ರ ತಪ್ಪಲ್ಲ, ನಮ್ಮ ತಪ್ಪು. ಅಗತ್ಯಕ್ಕಿಂತ ಹೆಚ್ಚಾಗಿ ಅವ್ರ ಮೇಲೆ ಇಟ್ಟಿರುವ ನಂಬಿಕೆ ಮತ್ತು ಭರವಸೆ. ನಂಬಿಕೆ ಅನ್ನೋ ಪದ ಒಂದು ಸಲ ಕಳ್ಕೊಂಡ್ರೆ ಕ್ಷಮೆಯನ್ನು ಎಷ್ಟು ಸಲ ಕೇಳಿದರೂ ಪ್ರಯೋಜನವಿಲ್ಲ. ಒಂದು ಹಂತದವರೆಗೆ ನೋವು ಅನುಭವಿಸಿದ ಮನುಷ್ಯ ಮೌನವಾಗ್ತಾನೆ, ಆಮೇಲೆ ಯಾರನ್ನೂ ದ್ವೇಷ ಮಾಡೋದಿಲ್ಲ, ಯಾರಿಂದ ಏನನ್ನೂ ನಿರೀಕ್ಷೆ ಮಾಡೋದಿಲ್ಲ. ಅಳುವಾಗ ಅಮ್ಮನ ಮಡಿಲು, ನೊಂದಾಗ ಗಂಡನ ತೋಳು, ಇವೆರಡೂ ಸಿಗದ ಹೆಣ್ಣಿನ ಬಾಳು ನಾಯಿಗಿಂತ ಕೀಳು ಅಂತಾರೆ. ಕಾಗೆಗಳಿಗೆ ಏನಾದರೂ ಸಿಕ್ಕರೆ ತನ್ನ ಬಳಗವನ್ನೇ ಕರೆಯುತ್ತೆ, ಆದರೆ ಮನುಷ್ಯನಿಗೆ ಏನಾದರೂ ಸಿಕ್ಕರೆ ತನ್ನ ಬಳಗವನ್ನೇ ಕಳೆದುಕೊಳ್ತಾನೆ. ಬದುಕಲ್ಲಿ ಜವಾಬ್ದಾರಿ ಹೆಚ್ಚಾದಂಗೆಲ್ಲ ನಮ್ಮ ಕನಸುಗಳು ಸತ್ತು ಹೋಗ್ತವೆ. ಕಳೆದು ಹೋದವರನ್ನು ಹುಡುಕ್ಬೋದು, ಆದರೆ ಬದಲಾದವರನ್ನ ಹುಡುಕೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮವರಿದ್ದಾರೆ ಎಂದು ಬದುಕುವುದಕ್ಕಿಂತ ನಿನ್ನ ದುಡಿಮೆಯನ್ನು ನಂಬಿ ಬದುಕು. ಪೂರ್ತಿ ವಿಷಯ ತಿಳಿಯದೆ ಯಾರ ಬಗ್ಗೆಯೂ ತಪ್ಪಾಗಿ ಮಾತನಾಡಬೇಡಿ. ಯಾಕಂದರೆ ಅವರ ಪರಿಸ್ಥಿತಿ ಸಂದರ್ಭ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಮ್ಮ ಪಾಡಿಗೆ ನಾವಿದ್ದಷ್ಟು ಉತ್ತಮ. ಯಾರು ಯಾವಾಗ ಬೇಕಾದರೂ ಕೈ ಕೊಡ್ಬೋದು, ಗೊತ್ತಾಗೋದೇ ಇಲ್ಲ. ಬಲವಂತವಾಗಿ ಯಾರನ್ನು ಮಾತನಾಡಿಸ್ಬೇಡಿ. ಆ ಮಾತಿಗೆ 3 ಕಾಸು ಬೆಲೆ ಇರೋದಿಲ್ಲ. ಅಮ್ಮ ದೇವರು ಕೊಟ್ಟಿರೋ ರತ್ನ ಇದ್ದಾಗೆ. ಅಮ್ಮನನ್ನು ಗೌರವಿಸಿದರೆ ನಮ್ಮ ಬಾಳು ಬಂಗಾರವಾಗುತ್ತೆ. ಜೀವನದಲ್ಲಿ ಯಾರನ್ನಾದರೂ ನಂಬಿ, ಆದರೆ ನಂಬೋದಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡಿ. ಯಾಕೆ ಅಂದರೆ ನಮ್ಮ ಬಾಯಲ್ಲಿರುವ ಹಲ್ಲು ನಮ್ಮ ನಾಲಿಗೆಯನ್ನು ಕಚ್ಚುತ್ತೆ. ಎತ್ತ ಮಡಿಲು ಒತ್ತ ಹೆಗಳು ಎರಡೂ ಶ್ರೇಷ್ಠ. ಅವರ ಋಣ ತೀರಿಸೋದಕ್ಕೆ ಸಾಧ್ಯವೇ ಇಲ್ಲ. ನಿಮಗೆ ಕೋಪ ಜಾಸ್ತಿ ಇದೆ ಅಂದಾಗ ಔಷಧಿ ಮೌನ. ಸುಳ್ಳಿಗೆ ಸಂಬಂಧಗಳು ಜಾಸ್ತಿ, ಆದರೆ ಸತ್ಯ ಯಾವತ್ತೂ ಒಬ್ಬಂಟಿ. ಅರ್ಥ ಮಾಡಿಕೊಳ್ಳದ ಮನಸ್ಸಿನ ಜೊತೆ ಅಥವಾ ಮನುಷ್ಯನ ಮುಂದೆ ಎಷ್ಟು ಮಾತಾಡಿದರೂ ಪ್ರಯೋಜನವಿಲ್ಲ. ಒಂದು ಹೆಣ್ಣಿನ ಮನಸ್ಸನ್ನು ಯಾವತ್ತೂ ನೋಯಿಸಬೇಡಿ. ಅವರು ನಿಮ್ಮನ್ನು ಕ್ಷಮಿಸ್ಬೋದು, ಆದರೆ ನೀವು ಆಡಿದ ಮಾತು, ನೀವು ಮಾಡಿದ ನೋವು ಖಂಡಿತ ಅವರ ಮನಸ್ಸಿನಲ್ಲಿ ಉಳಿದಿರುತ್ತೆ. ಜೀವಂತವಾಗಿರುವಾಗಲೇ ಆದಷ್ಟು ಸಂಬಂಧಗಳಿಗೆ ಬೆಲೆ ಕೊಡಿ. ಒಂದು ಮಾತು ನೆನಪಿನಲ್ಲಿ ಇಟ್ಕೊಳ್ಳಿ, ಸುಖದಲ್ಲಿ ಎಲ್ಲರೂ ಸಿಗ್ತಾರೆ, ಆದರೆ ದುಃಖದಲ್ಲಿ ಕೇವಲ ಭಗವಂತ ಮಾತ್ರ ಇರ್ತಾನೆ.